ವಿದ್ಯುಚ್ಛಕ್ತಿ ಉಚಿತ ಷರತ್ತು ವಿಪರೀತ ಅವತ್ತಿದ ಹೇಳಿದ್ರು ಆ ಷರತ್ ಹಾಕ್ತೀವಿ ಅಂತ ಹೇಳಿ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ ಈ ದುರ್ಬಳಕೆ ಮಾಡ್ತಕ್ಕಂತ ವೇದಿಕೆ ಸಿದ್ಧ ಮಾಡಿರೋರು ನೀವು 200 ಯೂನಿಟ್ ಕೊಡ್ತೀನಿ ಅಂತ ಹೇಳಿದ್ರು ನೀವು ಪ್ರತಿ ಕುಟುಂಬಕ್ಕೆ ನನಗೂ 200 ಯೂನಿಟ್ಟು ನಿನಗೂ 200 ಯೂನಿಟ್ ಅಂತ ಹೇಳಿದ್ರೆ ವಿರೋಧ ಪಕ್ಷಗಳು ದುರ್ಬಳಕೆ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ ಜನಗಳನ್ನ ದಾರಿ ತಪ್ಪಿಸ್ಲಿಕ್ಕೆ ಅಂತ ಹೇಳಿ ಮಾಡಿದವ್ರು ನೀವು ಸಿದ್ದರಾಮಯ್ಯ ಅವರೇ ನಾವಲ್ಲ ಮಾಡಿರೋದು ಈಗ ಈಗ ಒಂದು ಹೊಸ ಮನೆ ಕಟ್ಕೊಂಡಿರ್ತಾನೆ ಈಗ ಶಿಫ್ಟ್ ಆಯ್ತಾನೆ ಹಿಂದಿನ 10 ತಿಂಗಳು ತಗೊಂಡು ಏನ್ ಮಾಡ್ಕೋತೀನಿ ಮಣ್ತಿರ್ಬೇಕು ಅವನು ಸ್ನೇಹಕ್ಕೂ ಸಿದ್ಧ ಯುದ್ಧಕ್ಕೂ ಸಿದ್ಧವಂತೆ ನಾವಿಲ್ಲಿರೋದು ವಿರೋಧ ಪಕ್ಷದಲ್ಲಿ ಸ್ನೇಹ ಮಾಡಕ್ಕಲ್ಲ ಯುದ್ಧ ಮಾಡಕ್ಕೆ ತಯಾರಾಗಿರೋದು ಮತ್ತು ಈಗಿನ ಒಂದು ಗ್ಯಾರಂಟಿ ಯೋಜನೆಗಳು ರಾಷ್ಟ್ರೀಯ ಅಧ್ಯಕ್ಷರು ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಅಂದರು ಚರ್ಚೆ ಮಾಡಲ್ಲ ಅಂದರು ಆದರೆ ನಮಗದರ ಅವಶ್ಯಕತೆ ಇದೆ ಕಾರಣ ನಾನು ನಿನ್ನೆ ದಿನ ಮುಖ್ಯಮಂತ್ರಿಗಳ ಹೇಳಿಕೆಯನ್ನು ಗಮನಿಸಿದ್ದೇನೆ ದಾವಣಗೆರೆಯಲ್ಲಿ ವಿರೋಧ ಪಕ್ಷಗಳು ನಮ್ಮ ಈ ಗ್ಯಾರಂಟಿ ಕಾರ್ಯಕ್ರಮಗಳನ್ನು ಜನಗಳನ್ನು ಎತ್ಕಟ್ಟಿ ದುರ್ಬಳಕೆ ಮಾಡ್ತಕ್ಕಂಥದ್ದಕ್ಕೆ ಹೊರಟಿದ್ದಾರೆ ಅಂತ ಹೇಳಿ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ ಈ ದುರ್ಬಳಕೆ ಮಾಡ್ತಕ್ಕಂಥ ವೇದಿಕೆ ಸಿದ್ಧ ಮಾಡಿರೋರು ನೀವು ಯಾವೊಂದು ಚುನಾವಣೆ ಪೂರ್ವದಲ್ಲಿ ಪ್ರತಿ ಕುಟುಂಬಕ್ಕೆ 200 ಯೂನಿಟ್ ಕೊಡ್ತೀನಿ ಅಂತ ಹೇಳಿದ್ರೆ ನಾವಲ್ಲ ಗ್ಯಾರಂಟಿ ಸೈನ್ ಹಾಕಿದಿರಲ್ಲ ನಿಮ್ಮ ರಾಜ್ಯ ಘಟಕದ ಅಧ್ಯಕ್ಷರು ಮತ್ತು ನೀವು ಇಬ್ಬರು ಮಾಧ್ಯಮದ ಸ್ನೇಹಿತರ ಮುಂದೆ ಸೈನ್ ಹಾಕಿ ನಿಮ್ಮ ರಾಷ್ಟ್ರೀಯ ನಾಯಕರ ಸಮ್ಮುಖದಲ್ಲಿ 200 ಯೂನಿಟ್ ಕೊಡ್ತೀನಿ ಅಂತ ಹೇಳಿದ್ರೆ ನೀವು ಪ್ರತಿ ಕುಟುಂಬಕ್ಕೆ ನನಗೂ 200 ಯೂನಿಟ್ಟು ನಿನಗೂ 200 ಯೂನಿಟ್ ಅಂತ ಹೇಳಿದ್ರಿ ಈಗ ನಿಮಗೆ ಅರ್ಥ ಆಯ್ತಾ ಅದರ 200 ಯೂನಿಟ್ನ ಕೊಡ್ತಕ್ಕಂಥ ಮುಂದಿನ ಒಂದು ಸಮಸ್ಯೆ ಏನು ಅನ್ನೋದು ಮೊದಲೇ ಯೋಚನೆ ಮಾಡಲಿಲ್ಲ ನೀವು ಯಾಕೆ ಮಾಡಲಿಲ್ಲ 5 ವರ್ಷ ಇಂಧನ ಇಲಾಖೆ ಸಚಿವರು ಯಾರಿದ್ದರು ಈ ರಾಜ್ಯದಲ್ಲಿ ಸೈನ್ ಹಾಕ್ತಾರೆ ಅಲ್ವಾ ಇದ್ದವರು ಅವತ್ತು ಮುಖ್ಯಮಂತ್ರಿ ಯಾರಿದ್ದವರು ಅವತ್ತು ನಿಮಗೆ ಇದರ ಪರಿಜ್ಞಾನ ಇರಲಿಲ್ಲ 200 ಯೂನಿಟ್ ಕೊಡ್ಬೋದು ಇಲ್ವೋ ಒಪ್ಪುಕಟ್ಟೆ ಅಂತ ಹೇಳಿ ಈಗ ಷರತ್ತು ಹಾಕಿದ್ದೀರ ಅದು ಯಾವುದೋ ನೋಡಿದೆ ಪತ್ರಿಕೆಯಲ್ಲಿ ವಿದ್ಯುಚ್ಛಕ್ತಿ ಉಚಿತ ಆದರೆ ಷರತ್ತು ಅದಂತೂ ದೊಡ್ಡದಾಗಿದೆ ಕಠಿಣ ಅಂತಲೇನು ಬರ್ಕೊಂಡಿದ್ದೀರಿ ಕಠಿಣವಾದ ಷರತ್ತು ಅದು ಅವತ್ತೇ ಯೋಚನೆ ಮಾಡಬೇಕಾಗಿತ್ತಲ್ವೇ ಈಗ ಬಾಡಿಗೆದಾರರ ಕತೆ ಏನಾಗಿದೆ ಇಲ್ಲಿ ವಿದ್ಯುತ್ ಉಚಿತ ಷರತ್ತು ವಿಪರೀತ ಅವತ್ತಿದ ಹೇಳಿದ್ರು ಷರತ್ ಹಾಕ್ತೀವಿ ಅಂತ ಹೇಳಿ ವಿರೋಧ ಪಕ್ಷಗಳು ದುರ್ಬಳಕೆ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಜನಗಳನ್ನ ದಾರಿ ತಪ್ಪಿಸ್ಲಿಕ್ಕೆ ಅಂತ ಹೇಳಿ ಮಾಡಿದವ್ರು ನೀವು ಸಿದ್ದರಾಮಯ್ಯ ಅವರೇ ನಾವಲ್ಲ ಮಾಡಿರೋದು ಎಲ್ಲರಿಗೂ 200 ಉಚಿತ ಖಚಿತ ನಿಶ್ಚಿತ ಹೇಳಿದ್ರು ನೀವು ಈಗ ಇದರ ಬಗ್ಗೆ ಷರತ್ತು ಹಾಕೊಂಡಿದ್ದೀರಲ್ಲ ಅವತ್ತೇ ಯಾಕೆ ಹೇಳಲಿಲ್ಲ ಒಂದು ಮನೆಯಲ್ಲಿ 3 ಮನೆ ಕಟ್ಟಿರ್ತಾನೆ ಮಡಿ ಮೇಲೆ ಅವನು ಒಬ್ಬನೇ ಸಲ ಇದೆ ಮನೆ ಕರೆ ಇದು ಅಂತದನ್ನು ಮೀಟ್ರು 3 ಬಿಲ್ಲು ಅವನ ಹೆಸರಿಗೆ ಬರಬೇಕು ಈಗ ಬಾಡಿಗೆದಾರನ ಪರಿಸ್ಥಿತಿ ಏನಾಯ್ತದೆ ಕೊಡ್ತೀರಾ ಅವನಿಗೆ ಈಗ ಆವ್ರೇಜ್ ಮುಂದಿನ ಹಿಂದಿನ 10 ತಿಂಗಳದ ಆವ್ರೇಜ್ ತಗೋತೀವಿ ಅಂತೀರಿ ಈಗ ಈಗ ಒಂದು ಹೊಸ ಮನೆ ಕಟ್ಕೊಂಡಿರ್ತಾನೆ ಈಗ ಶಿಫ್ಟ್ ಆಯ್ತಾನೆ ಹಿಂದಿಂದ 10 ತಿಂಗಳು ತಗೊಂಡು ಏನು ಮಾಡ್ಕೋತೀನಿ ಮಣ್ಣು ತಿಂತೀರಾ ಅವ್ನು ಮಣ್ಣು ತಿನ್ಬೇಕಾ ಅವನು ಇದನ್ನೇ ನಾವು ಪ್ರಶ್ನೆ ಮಾಡೋಕ್ಕಿರೋದಿಲ್ಲ ವಿರೋಧ ಪಕ್ಷವಾಗಿ ನೀವು ಮಾಡಿದ್ದಕ್ಕೆಲ್ಲ ಸಹಮತ ಕೊಟ್ಕೊಂಡು ಕೂರೋಕ್ಕಾಗಲ್ಲ ಇದು ಮಾನವೀಯ ಸಂದೇಶದ ಜನವಾಹಿನಿ